ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 391 ಶರೀರ ವಿಜ್ಞಾನದ ಪ್ರಥಮ ತತ್ವಗಳನ್ನು ಕಲಿತ ಎಲ್ಲರೂ ಇಂತಹ ಪ್ರಸ್ತಾಪಗಳಲ್ಲಿ ಅಡಕವಾಗಿರುವ ಅಸಂಬದ್ಧತೆಯನ್ನು ತಕ್ಷಣದಲ್ಲಿ ಕಂಡುಕೊಳ್ಳಬೇಕು ಆ ನಿಯಮಗಳು ನಮಗೆ ನಿರ್ದಿಷ್ಟವಾಗಿ ಶರೀರ ಮತ್ತು ಗುಣಲಕ್ಷಣ ಇವುಗಳು ಒಂದೇ ಆಗಿರುತ್ತವೆ ಎಂಬುದನ್ನು ಬೋಧಿಸುತ್ತದೆ ಸಮರ್ಪಕವಾದ ದೇಹ ರಚನೆಯು ಖಂಡಿತವಾಗಿಯೂ ಸಮರ್ಪಕವಾದ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ ಆದರೆ ನಾವು ಒಂದು ಕ್ಷಣ ಈ ಅಸಮಂಜಸವಾದ ಪ್ರಸ್ತಾಪಗಳಲ್ಲಿ ಯಾವುದನ್ನಾದರೂ ಊಹಿಸುವುದಾದಲ್ಲಿ ಸಮರ್ಪಕವಾದ ವ್ಯಕ್ತಿಯ ವಿಧೇಯತೆಯ ಅಥವಾ ಅವಿಧೇಯತೆಯನ್ನು ಪರೀಕ್ಷಿಸಲು ಸಾವಿರ ವರ್ಷಗಳು ಬಹುದೀರ್ಘವಾದ ಕಾಲಾವಧಿ ಎಂಬ ಆಕ್ಷೇಪಣೆಯನ್ನು ಕೂಡಲೇ ಎದುರಿಸಬೇಕಾಗುತ್ತದೆ ಸರ್ವ ಸಂಪೂರ್ಣ ವ್ಯಕ್ತಿಯಾಗಿದ್ದ ಆದಾಮನಿಗೆ ಅಲ್ಪಾವಧಿ ವಿಚಾರಣೆ ನಡೆಯಿತು ಎಂಬುದಾಗಿ ನಾವು ದೇವರ ಪರಿಶುದ್ಧ ಗ್ರಂಥಗಳಿಂದ ತಿಳಿದುಕೊಳ್ಳುತ್ತೇವೆ ಇನ್ನು ಮುಂದುವರೆದು ಸಮರ್ಪಕವಾದ ಪ್ರಪಂಚವು ನ್ಯಾಯ ವಿಚಾರಣೆಗೆ ಒಳಗಾಗಿದೆ ಎಂದು ನಾವು ಊಹಿಸುವುದಾದಲ್ಲಿ ಅವರು ಸಮರ್ಪಕವಾದ ಕಾನೂನುಗಳಿಗೆ ಬದ್ಧರಾಗಿದ್ದಾರೆಂದು ಅಂದಾಜಿಸುವ ಹಂಗಿನಲ್ಲಿರುತ್ತೇವೆ ಯಾವುದೇ ಅಸಮರ್ಪಕತೆ ಇಲ್ಲದೆ ಅವರುಗಳು ಸಹ ಯಾವುದೇ ಅಡ್ಡತೆರೆ ಅಥವಾ ದೋಷಗಳಿಂದ ಕವಿದುಕೊಂಡಿರುವವರಲ್ಲ ಆದುದರಿಂದ ಅವರು ನ್ಯಾಯ ವಿಚಾರಣೆಯ ಪ್ರಾರಂಭದಲ್ಲಿ ಆದಾಮನು ಇದ್ದ ಪರಿಸ್ಥಿತಿಯಲ್ಲಿಯೇ ಇನ್ನೂ ಇರುತ್ತಾರೆ ಈ ದೃಷ್ಟಿಯಲ್ಲಿ ಕ್ರಿಸ್ತನ ಮಧ್ಯಸ್ಥಿಕೆಯ ರಾಜ್ಯ ಭಾರವಾಗಲಿ ಸಹಸ್ರ ವರ್ಷದ ಆಳ್ವಿಕೆಯಾಗಲಿ ಅಗತ್ಯವಿಲ್ಲ ಯಾಕೆಂದರೆ ಸಮರ್ಪಕವಾದ ನಿಯಮವು ಆರಂಭದಲ್ಲಿ ಆದಾಮನೊಡನೆ ವ್ಯವಹರಿಸಿದ ದೇವರ ಅದೇ ನ್ಯಾಯಬದ್ಧತೆಯನ್ನು ಪ್ರತಿನಿಧಿಸುತ್ತದೆ ಅದುವೇ ಕಡೆಯವರೆವಿಗೂ ಮಿಲೇನಿಯಂ ಯುಗದ ಅಂತ್ಯದವರೆವಿಗೂ ಮಾನವ ಜಾತಿಯ ಮೇಲೆ ಸಾಗಬೇಕಾಗಿದೆ ಮೊದಲಿಗೆ ನಿತ್ಯ ನಿರಂತರವಾದ ಭಾಗ್ಯಕ್ಕೆ ಲೋಕವು ದೇವರಿಂದ ಅಂಗೀಕೃತವಾಗಿರುತ್ತದೆ ಅಂತಹ ದೃಷ್ಟಿಕೋನವು ದೇವರ ವ್ಯವಸ್ಥೆಗೆ ಸಂಪೂರ್ಣ ಭಿನ್ನವಾಗಿರುವುದನ್ನು ನಾವು ಕಾಣಬಹುದು ನಾವೀಗ ನೀತಿ ನಿರ್ಣಯದ ಮೂಲಕ ಪುನರುತ್ಥಾನದ ದೇವರ ಯೋಜನೆಯ ಸೌಂದರ್ಯ ಸಾಮರಸ್ಯತೆ ಮತ್ತು ಯುಕ್ತತೆಯನ್ನು ಗಮನಿಸೋಣ ಮೊದಲನೆಯದಾಗಿ ಲೋಕವನ್ನು ಈಗ ಕಾರ್ಯತಃ ಅವರು ಸಮಾಧಿಯನ್ನು ಸೇರಿದ ಅದೇ ಮಾನಸಿಕ ನೈತಿಕ ಮತ್ತು ದೈಹಿಕ ಸ್ಥಿತಿಯಲ್ಲಿಯೇ ಮುಂದೆ ಎದ್ದು ಬರುತ್ತಾರೆ ಮತ್ತು ಕ್ಷಣ ಮಾತ್ರದಲ್ಲಿ ತಮ್ಮನ್ನು ವೈಯಕ್ತಿಕವಾಗಿ ಮತ್ತು ಇತರರ ಸಂಬಂಧಗಳೊಡನೆ ಗುರುತಿಸಿಕೊಳ್ಳುತ್ತಾರೆ ಮರವು ಬಿದ್ದರೆ ಬಿದ್ದ ಹಾಗೆಯೇ ಇರುವುದು ಪ್ರಸಂಗಿ 11:3 ಎಂಬಂತೆ ಎಚ್ಚರಗೊಳ್ಳುವುದು ಅಥವಾ ಕರೆಯಲ್ಪಡುವುದು ನಿದ್ರೆ ಮುಗಿಸಿದಂತೆ ಇರುತ್ತದೆ ಅದೇ ಸಮಾನಾರ್ಥದಲ್ಲಿ ದೇವರು ಕ್ರಿಸ್ತನ ಶರೀರವನ್ನು ಮಾತ್ರವಲ್ಲದೆ ಸಾಮಾನ್ಯವಾಗಿ ಲೋಕದವರೆಲ್ಲರಿಗೂ ಉಪಯೋಗಿಸುವನು ಅವರ ಮುಂದಣ ಎಬ್ಬಿಸುವಿಕೆಯು ಆತನ ಯೋಜನೆಯ ಭಾಗವಾಗಿದೆ ಇದನ್ನು ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವುದು ಎಂದು ಮಾತನಾಡುತ್ತಾರೆ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವವರು ತಮ್ಮನ್ನು ಕಾರ್ಯತಃ ತಾವು ಮಲಗಿದ್ದ ಅದೇ ಸ್ಥಿತಿಯಲ್ಲಿ ಮತ್ತು ಸ್ವಲ್ಪ ಚೇತನಗೊಂಡಂತೆ ತಿಳಿದುಕೊಂಡು ಮತ್ತು ನಿದ್ರಿಸುವ ಮೊದಲು ನಡೆದ ಸಂಗತಿಗಳನ್ನು ತಮ್ಮ ನೆನಪಿಗೆ ತರುವಂತೆ ಮನುಷ್ಯಕುಮಾರನು ಹಿಂದಿರುಗಿ ಬರುವಾಗ ಆತನ ಧ್ವನಿಯನ್ನು ಕೇಳಿಸಿಕೊಂಡು ಎಚ್ಚರಗೊಳ್ಳುವಂತೆ ಸಾಮಾನ್ಯ ಲೋಕದವರಿಗೂ ಮಾತನಾಡುತ್ತಾನೆ ಎಂದು ನಾವು ನಂಬುತ್ತೇವೆ ಅವರುಗಳು ನಿಖರವಾಗಿ ತಾವು ಮರಣ ಹೊಂದಿದಾಗಿನಿಂದ ಶಾರೀರಿಕ ಪರಿಸ್ಥಿತಿಯಲ್ಲಿಯೇ ಎದ್ದು ಬರುವರು ಎಂಬುದು ನಮ್ಮ ಅರ್ಥವಲ್ಲ ಯಾಕೆಂದರೆ ಈ ಲೋಕವು ಅಸಂಬದ್ಧತೆಗೆ ತುತ್ತಾಗಿದೆ ಉದಾಹರಣೆಗೆ ಒಬ್ಬಾತನು ಕಡೆ ಉಸಿರು ಎಳೆಯುವಾಗ ಆತನ ಶ್ವಾಸಕೋಶವು ಹಾಳಾಗಿತ್ತಾದರೆ ಅವನು ಅದೇ ಸ್ಥಿತಿಯಲ್ಲಿ ಅಂದರೆ ಶ್ವಾಸಕೋಶ ಇಲ್ಲದವನಾಗಿ ಏದುಸಿರು ಬಿಡುತ್ತಾ ಎದ್ದು ಬರುವುದಿಲ್ಲ ತನ್ನ ತಲೆ ಕಡಿಯಲ್ಪಟ್ಟು ಮರಣ ಹೊಂದಿದವನು ಎದ್ದು ಬರುವಾಗ ತಲೆ ಇಲ್ಲದವನಾಗಿ ಎದ್ದು ಬರುವುದಿಲ್ಲ ಅದರಂತೆ ತನ್ನ ತೋಳುಗಳನ್ನು ಕೈ ಕಾಲುಗಳನ್ನು ಅಥವಾ ಕಾಲು ಬೆರಳುಗಳನ್ನು ಕಳಕೊಂಡು ಮರಣ ಹೊಂದಿದವನು ಅವುಗಳಿಲ್ಲದವನಾಗಿ ಎದ್ದು ಬರುವುದಿಲ್ಲ ನಮ್ಮ ತೀರ್ಮಾನವನ್ನು ನಿರ್ದೇಶಿಸಲು ದೇವರ ವಾಕ್ಯದಲ್ಲಿ ಯಾವುದೇ ಖಚಿತವಾದ ಆಧಾರಗಳು ಇಲ್ಲವಾದರೂ ನಾವು ಮುಂಬರುವ ಲೋಕವೂ ಸಹ ಈಗಿರುವ ಸರಾಸರಿ ಆರೋಗ್ಯ ಮತ್ತು ಬಲವನ್ನು ಹೊಂದಿರುತ್ತದೆ ಎಂದು ಊಹಿಸಬಹುದು ಅಂತಹ ಸಂದರ್ಭವಾಗಿ ಕರ್ತನು ಅನೇಕರನ್ನು ತನ್ನ ಮೊದಲನೆಯ ಆಗಮನದಲ್ಲಿ ಸಂತೋಷವಾಗಿ ಗುಣಪಡಿಸುತ್ತಾನೆ ಗುಣ ಹೊಂದಿಕೊಂಡವರನ್ನು ಸಂಪೂರ್ಣರನ್ನಾಗಿ ಮಾಡಲಿಲ್ಲ ಇಲ್ಲವಾದಲ್ಲಿ ಅವರಲ್ಲಿ ಅನೇಕರು ಸಮರ್ಪಕವಾದ ಆದಾಮನು ಜೀವಿಸಿದಂತೆ ಶತಮಾನಗಳ ಕಾಲ ಜೀವಿಸಬಹುದಾಗಿತ್ತು ಬದಲಾಗಿ ಈ ಪುನರ್ವಶವು ಅವರಿಗೆ ಸಾಮಾನ್ಯವಾದ ಆರೋಗ್ಯ ಮತ್ತು ಶಕ್ತಿಯನ್ನು ಮಾತ್ರವೇ ನೀಡುವುದಾಗಿತ್ತು
ಅದರಂತೆಯೇ ಎಚ್ಚರಿಸುವ ಕಾಲದಲ್ಲಿಯೂ ಇರುತ್ತದೆ. ಆಗ ಅದೇ ಸ್ವರವು ಅವರನ್ನು ಮರಣವೆಂಬ ನಿದ್ರೆಯಿಂದ ಎಚ್ಚರಿಸುತ್ತದೆ. ಅವರು ಆಗ ಆತನ ಮಾತುಗಳನ್ನು ಕೇಳಿಸಿಕೊಂಡು ಅವುಗಳಿಗೆ ವಿಧೇಯರಾಗುವುದರಿಂದ ನಿತ್ಯ ಜೀವವನ್ನು ಮತ್ತು ಕ್ರಮೇಣವಾಗಿ ಅದರಿಂದುಂಟಾಗುವ ದೇಹ ಮತ್ತು ಮನಸ್ಸಿನ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳಬಹುದು. ಇದಕ್ಕಾಗಿ ಆತನು ಪುನರ್ವಶದ ಕಾಲವನ್ನು ಶಿಸ್ತುಬದ್ಧವಾದ ನ್ಯಾಯ ತೀರ್ಪುಗಳುಳ್ಳ ಮತ್ತು ಆಶೀರ್ವಾದ ಭರಿತವಾದ ರಾಜ್ಯವನ್ನು ವ್ಯವಸ್ಥೆ ಮಾಡುತ್ತಾನೆ ಎಂಬುವಂಥದ್ದೇ.